ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮೇಡಮ್ ರಂಜಿತ್ ಅಂತ ಮೇಡಮ್ ನಿಖಿಲ್ ಸ್ವಾಮಿ ಅವರ ಈ ಒಂದು ಸೋಲಿಗೆ ಕಾರಣ ಏನು ನಿಖಿಲ್ ಸ್ವಾಮಿ ಅವರ ಸೋಲಿಗೆ ಕಾರಣ ಡಿ ಕೆ ಬ್ರದರ್ಸ್ ಅವರು ನೇರ ನೇರವಾಗಿ ಡಿ ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಪೈಪೋಟಿಯನ್ನು ಮಾಡೋಕ್ಕೆ ಸಿದ್ಧವ್ರಲ್ಲ ಅವ್ರೇನಿದ್ರು ಹಿಂಬದಿ ರಾಜಕಾರಣವನ್ನು ಮಾಡ್ಕೊಬೋತಾ ಇದಾರೆ ತಾಲೂಕಲ್ಲಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಆ ಸೋದರರಾಗಲಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ನೇರವಾಗಿ ಅನಾವಣೆ ಮಾಡೋಕ್ಕೆ ಇದಿಲ್ಲ ಅವ್ರ ಹತ್ರ ಸಾಮರ್ಥ್ಯ ಇಲ್ಲ ಅನ್ನೋದು ಈ ಚುನಾವಣೆಯಲ್ಲಿ ಕೂತ ಕೂ ಕೂಡ ಪ್ರೂವ್ ಆಗಿದೆ ಯಾಕಂದರೆ ಅವರ ಹತ್ರ ಇದ್ದಂಥ ಎಪ್ಪತ್ತು ಸಾವಿರ ಮತಗಳು ಸಿ ಪಿ ಎಫ್ ಪರ ಇದ್ದಂಥ ನಲವತ್ತು ಸಾವಿರ ಮತಗಳನ್ನು ಕ್ರೋಢೀಕರಣ ಮಾಡಿಕೊಂಡೇ ಅವರು ಚುನಾವಣೆ ಮಾಡಿದ್ದು ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ನೇರ ನೇರವಾಗಿ ಅಣ್ವಣೆ ಮಾಡಿದರೆ ನಿಖಿಲ್ ಅವರು ಇದೇ ಇಪ್ಪತ್ತೈದು ಸಾವಿರ ಮತಗಳ ಮುನ್ನಡೆಯ ಜೈಶೀಲರಾಗ್ತಿದ್ರು ನಮ್ಮ ತಾಲೂಕಲ್ಲಿ ಓಕೆ ಮುಸ್ಲಿಂ ಬಾಂಧವರ ಅಥವಾ ಮುಸ್ಲಿಂ ಸಮುದಾಯದ ಊಟ ಒಂದ್ ಕಡೆ ಆಗ್ಬಿಡುತ್ತಾ ಮುಸ್ಲಿಂ ಸಮುದಾಯದವರು ದೇವೇಗೌಡರು ಮಾಡಿದ್ರಲ್ಲ ಮಹಾಮೋಸ ಮಹಾಮೋಸ ಮಾಡಿದ್ರಲ್ಲ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಮುಸ್ಲಿಂ ಸಮುದಾಯಕ್ಕೆ ನಾವೆಲ್ಲ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ಕೂಲಿ ಮಾಡಿ ಹಾಕ್ತೀವಲ್ಲ ಪೇಟೆ ಬಿದ್ದಲಿ ರೇಷ್ಮೆ ಬೆಳೆ ಆಗಿರಲಿ ಮಾವು ಬೆಳೆ ಆಗಿರಲಿ ಭತ್ತ ರಾಗಿ ತರಕಾರಿಗಳನ್ನ ತಗೊಂಡೆ ಹಾಕ್ತೀವಲ್ಲ ನಾವು ರೈತರು ಅದಕ್ಕೆ ಅವರು ಮುಸಲಿಂ ಸಮುದಾಯ ನಮ್ಮ ರೈತರ ನಾಯಕರನ್ನ ತಿರಸ್ಕರಿಸ್ರೆ ನಾವೇ ಒಂದು ವರ್ಷ ಭತ್ತ ಬೆಳೆಯೋದು ತರಕಾರಿ ಬೆಳೆಯೋದು ಪಪ್ಪಾಯ ಬೆಳೆಯೋದು ಮಾವು ಬೆಳೆಯೋದು ರೇಷ್ಮೆ ಬೆಳೆಯೋದನ್ನು ನಿಲ್ಲಿಸಿದ್ರೆ ಅದೇ ಮುಸಲ್ಮ ಸಮುದಾಯ ನೋಡಮ್ಮ ಯಾವ ಯಾವ ದೇಶದಿಂದ ತಂದು ಅನ್ನ ಅನ್ನೋದು ನಾವು ತಿಳಿಸ್ತೀವಿ ನಾವು ತಿಳಿಸುವಂತ ಸಾಮರ್ಥ್ಯ ಇದೆ ನಮ್ಮ ರೈತರಿಗೆ ಗ್ರಾಮಾಂತರ ರೈತರಿಗೆ ಕಾಂಗ್ರೆಸ್ನಲ್ಲಿ ಮೂಡ ಹಗರಣ ಬೆಳಕಿಗೆ ಬಂದಿತ್ತು ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದಿತ್ತು ಹಾಗೆ ವಕ್ಫ್ ವಿವಾದ ಬೆಳಕಿಗೆ ಬಂದಿತ್ತು ಆದರೂ ಕೂಡ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ ಹೌದು ಮೇಡಮ್ ಎಲ್ಲ ಹಗರಣಗಳು ಬಂದಿದೆ ವಿಜಯನಗರ ಸಾಮ್ರಾಜ್ಯ ನೋಡಿದ್ರ ಮೇಡಮ್ ವಿಜಯನಗರ ಸಾಮ್ರಾಜ್ಯ ದೇವರಂದು ರಸ್ತೆಯ ಬದಿ ಬೀದಿ ಬದಿಗಳಲ್ಲಿ ಹೇಗೆ ಮುತ್ತುರತ್ನಗಳನ್ನು ಕೊಳವೆಗಳಲ್ಲಿ ಅಳದಿ ಮಾರ್ತಿದ್ರು ಅದೇ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಸ್ತೆ ರಸ್ತೆಗಳಲ್ಲಿ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ದಿನ ದಲಿತರ ಉದ್ಧಾರಕ್ಕಾಗಿ ಕುಮಾರಣ್ಣ ಅವತ್ತು ಲ್ಯಾಟ್ರಿ ಮತ್ತು ಸರಾಯಿ ನಿಷೇಧ ಮಾಡ್ದ ಹೇಳಿ ದಿನ ದಲಿತ ಕುಟುಂಬಗಳು ಸೀರಿಸಬಾರ್ದು ಕುಟುಂಬಗಳು ಸಾಲ ಸುಳಿಲಿ ಸಿಕ್ಕಿ ನಷ್ಟದಲ್ಲಿ ಹೋಗ್ಬಾರ್ದು ಅಂತ ಅದೇ ಕುಮಾರಣ್ಣ ಮಾಡಿದ ಕೆಲಸನ ಇವತ್ತು ಸಿದ್ದರಾಮಯ್ಯ ಪ್ರತಿ ಹಳ್ಳಿ ಹಳ್ಳಿಲೂ ಬೀದಿ ಬೀದಿಗಳಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಶ್ರೀ ಕೃಷ್ಣ ದೇವರಾಯ ಮಾಡಿದಂತಹ ಮುತ್ತರತ್ನಗಳನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸವನ್ನು ತುಂಬಿಸಲು ಮಾಡ್ತಾ ಇದ್ದಾನೆ ದಿನ ದಲಿತರನ್ನು ಒಂದು ಕಡೆ ಎತ್ತುತ್ತೀನಿ ನಾನು ಮೇಲೆತ್ತುತ್ತೀನಿ ಅಂದ್ಬಿಟ್ಟು ಇನ್ನೊಂದು ಕಡೆ ಚರಂಡಿಗೆ ಹಾಕಿ ತುಳಿತಾ ಇದ್ದಾನೆ ಅದು ಈ ದಿ ಈ ಸಮುದಾಯ ಹಿಂದುಳಿದ ಸಮುದಾಯಗಳು ಅದನ್ನು ಅರ್ಥ ಮಾಡ್ಕೋತಲ್ಲ ಆ ಎಲ್ಲಿ ತನಕ ಈ ಸಮುದಾಯಗಳು ಕುಮಾರನನ್ನಾಗಲಿ ದೇವೇಗೌಡನಾಗಲಿ ಸಮ ಮಾಡಿದಂಥ ಬಡವರ್ಗ ಯೋಜನೆಗಳನ್ನು ನೆನಪಿಸಲುವ ಅಲ್ಲಿಗಳ ನಾನು ಅಣ್ಣನಿಗೆ ಸೋಲು ಕಟ್ಟಿಟ್ಟ ಬುತ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶ್ರೀ ಎಲೆಕ್ಷನ್ನಲ್ಲಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ ಸೊ ಈ ಸೋಲಿಗೆ ಕಾರಣ ಏನಿರಬಹುದು ಸೋಲಿಗೆ ಕಾರಣ ಇವರು ನೈಟು ಏನು ಎರಡು ದಿನ ಮುಂಚಿತವಾಗಿ ಈ ನಾಲ್ಕು ಸಾವಿರ ರೂಪಾಯಿ ರೇಷನ್ದು ಹಾಕಿರೋದು ಎಷ್ಟು ತಿಂಗಳು ಹಾಕ್ತೇನೆ ಈಕೆ ಹಾಕಿರುವಂಥದ್ದು ನಾಲ್ಕೈದು ತಿಂಗಳಿಂದ ಈ ಹಾಲೊಂದು ಹಾಕಿರಲಿಲ್ಲ ಅದನ್ನು ಸಮೇತವಾಗಿ ಎರಡು ದಿನ ಮುಂಚಿತವಾಗಿ ಹಾಕಿದ್ದಾರೆ ಇದನ್ನು ಚುನಾವಣಾ ಆಯೋಗ ಆದರೂ ತಡಿಬೋದಾಗಿತ್ತು ತಡೆದಿಲ್ಲ ಅದು ಇದು ಮಾಡಿದ್ದಾರೆ ಆ ಇದರಿಂದ ಅರ್ಧ ಹೆಂಗಸರುಗಳು ಸ್ವಲ್ಪ ಓಟನ್ನು ಆ ಕಡೆ ಆಗಿದ್ದಾರೆ ಮುಸ್ಲಿಮ್ ಬಾಂಧವರು ಹಾಕಿಲ್ಲ ಇದು ನಮಗೆ ಹೊರತಾಗಿದೆ ಅಷ್ಟೇ ಮೇಡಮ್ ಮುಸ್ಲಿಮ್ ಬಾಂಧವರ ಒಂದು ಓಟು ಆಲ್ಮೋಸ್ಟ್ ಆಲು ಎಲ್ಲ ಒಂದು ಸೈಡ್ ಆಗಿಬಿಡುತ್ತಾ ಒಂದು ಸೈಡ್ ಅಂತ ಏನಿಲ್ಲ ಮೇಡಮ್ ಈ ಹೆಣ್ಣು ಮಕ್ಕಳು ಏನು ಮಾಡಿದ್ದಾರೆ ನಮ್ಮ ಜನಾಂಗದವ್ರು ಹೆಣ್ಮಕ್ಳಿಗೆ ಎಷ್ಟು ದುಡ್ಡು ಕೊಟ್ಟರಲ್ಲ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಿಕ್ತು ಈ ಒಂದು ಇದರಲ್ಲಿ ನಮ್ಮ ಓಟು ಒಂದು ಲಕ್ಷದ ಆರು ಸಾವಿರ ಚಿಲ್ಲರೆ ಅವ್ರದ್ದು ಇದೆ ಒಂದು ಲಕ್ಷದ ಎಪ್ಪ ಏಳು ಸಾ ಏಳುನೂರು ಚಿಲ್ಲರೆ ಜೆಂಟ್ಸ್ದಿದೆ ಉತ್ತಮವಾಗಿ ಮಾಡಿದ್ದಾರೆ ಜೆಂಟ್ಸ್ಗಳು ಯಂಗ್ಸರ್ಗಳಿಗೆ ಏನಾಗಿದೆ ಅಂದರೆ ಈ ಫ್ರೀ ಕೊಟ್ಟಿದಾರಲ್ಲ ಈ ಫ್ರೀ ಭಾಗ್ಯ ಅಂತ ಬಸ್ದು ಮತ್ತು ಇದೊಂದು ಡೇರಿ ಇದು ಹಾಲಂದು ಮತ್ತು ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರಲ್ಲ ಇದು ಪ್ಲಸ್ ಪಾಯಿಂಟ್ ಆಗಿದೆ ಅವರಿಗೆ ಯಾವುದೇ ಕಾರಣಕ್ಕೂ ನಾವು ಸೋತಿಲ್ಲ ಮೇಡಮ್ ಗೆದ್ದಿರೋರೆ ನಾವು ಅಂತ ಹೇಳಬೇಕು ಇದು ದುಡ್ಡಿನ ಆಮಿಷದ ಮೇಲೆ ಅವ್ರು ಗೆದ್ದಿದ್ದಾರೆ ಅಷ್ಟೇ ಹೊರ್ತು ಯಾವುದೇ ಕಾರಣಕ್ಕೂ ಅವ್ರು ಕಾಂಗ್ರೆಸ್ನವ್ರು ಗೆದ್ದಿಲ್ಲ ಇಲ್ಲಿ ಹೌದು ಬೈ ಎಲೆಕ್ಷನ್ ಟೈಮಲ್ಲಿ ಮೂಡಾ ಹಗರಣ ವಾಲ್ಮೀಕಿ ಹಗರಣ ವಕ್ ವಿವಾದ ಎಲ್ಲ ಇದ್ರೂ ಕೂಡ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ರೂಲಿಂಗ್ ಸರ್ಕಾರ ಇದೆ ಮೇಡಮ್ ಮೂಡೋದು ಇವಾಗ ಮುಂದೆ ಬರ್ತದೆ ಇವಾಗ ಮುಂದೊಂದು ಚುನಾವಣೆ ಇನ್ನು ಮೂರು ವರ್ಷ ತಡ್ಕೊಂಡ್ರೆ ಈಗ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಇನ್ನೂರ ಎಂಬತ್ತೆಂಟು ಸೀಟು ನಿರ್ಣಾಮ ಅವ್ರ ಗೆಡ್ಡೆ ಇಲ್ಲ ಅವ್ರದ್ದು ಇಡೀ ಭಾರತ ದೇಶದಲ್ಲಿ ಏನೂ ಇಲ್ಲ ಮೇಡಮ್ ಅವ್ರ ಗೆಡ್ಡೆ ಸರ್ವನಾಶ ಇದ್ದಾರೆ ಅವರು ಏನು ಕಾಂಗ್ರೆಸ್ ಏನು ಉಳಗಾಲ ಇಲ್ಲ ಅವ್ರಿಗೆ ಎಲ್ಲ ಬುಡ ಸಮೇತ ಹೋಗ್ತಾ ಭಾರತದಲ್ಲಿ ಅವ್ರದ್ದು ಏನಿಲ್ಲ ಇಲ್ಲಿ ಎರಡು ಸ್ಟೇಟ್ ಅಷ್ಟೇ ಉಳ್ಕೊಂಡಿರೋದು ಇದು ದುಡ್ಡಿನ ಕೇಂದ್ರ ಅವ್ರಿಗೆ ಎಲ್ಲ ಕಡೆ ಸರಬರಾಜು ಮಾಡ್ತಾವ್ರೆ ಕರ್ನಾಟಕದಿಂದ ಸಂಪತ್ತಿನಲ್ಲೇ ಕೊಳ್ಳೆ ಹೊಡೆದು ಡಿ ಕೆ ಸುರೇಶ್ ಆಗಲಿ ಸಿದ್ದರಾಮಯ್ಯ ಆಗಲಿ ಲಾಸ್ ಮಾಡ್ತಾ ಇರೋದೇ ಕರ್ನಾಟಕ ರಾಜ್ಯನ ಲಾಸ್ ಮಾಡಿ ತೊಗೊಂಡೋಗಿ ಪಕ್ಕದ ತೆಲಂಗಾಣಕ್ಕೆ ಕೊಟ್ಟರು ಆ ಕಡೆ ಕೇರಳಕ್ಕೆ ವಯನಾಡಕ್ಕೆ ಕೊಟ್ಟರು ಇವಾಗ ಯಾರು ಇದಲ್ಲ ಕರ್ನಾಟಕದ ಹಣ ಇದು ನಮ್ಮ ಸಂಪತ್ತನ್ನು ಲೂಟಿ ಹೊಡೆದು ಆ ಕಡೆ ಕಳಿಸ್ತಾ ಇದ್ದಾರೆ ಏನು ಅವರು ಗೆದ್ದಿರೋದಿಲ್ಲ ಏನು ಗೆದ್ದಿಲ್ಲ ಮೇಡಮ್ ಮೂರನೂ ರೂಲಿಂಗ್ ಸರ್ಕಾರ ಇದೆ ಅಂತೇಳಿ ಜನ ತಿಳಿ ಕಳೆದು ಕೊಟ್ಟಿದ್ದಾರೆ ಅಷ್ಟೇ ಇದು ಇವ್ರ ಸರ್ಕಾರದ್ದು ದೊಡ್ಡ ಒಂದು ಕೊಡುಗೆ ಅಷ್ಟೇ ಅವರು ಆತಪೂರ್ವಕವಾಗಿ ಅವ್ರೇನು ಗೆದ್ದಿಲ್ಲ ಓಕೆ ಈಗ ಸಿ ಪಿ ಯೋಗೇಶ್ವರ್ ಅವರ ಅವರು ನಿಮ್ಮ ಎಮ್ ಎಲ್ ಎ ಸೊ ಅಭಿವೃದ್ಧಿ ಕೆಲಸಗಳೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿ ಏನು ಅಭಿವೃದ್ಧಿ ಮಾಡ್ತಾನೆ ಮೇಡಮ್ ಎಲ್ಲ ಮಾಡಿದ್ದಾರೆ ಕುಮಾರಣ್ಣವರು ಏನು ಮಾಡಬೇಕಾಗಿದೆ ಹಾಸ್ಪಿಟ್ಲು ರೋಡ್ಗಳನ್ನೆಲ್ಲ ಕುಮಾರಣ್ಣವ್ರು ಭಿಕ್ಷೆ ಇದು ಅವನೇನು ಮಾಡಬೇಕಾದಿಲ್ಲ ಏನಿಲ್ಲ ಎಲ್ಲ ಮಾಡಿದ್ದಾರೆ ಅವರು ಅವ್ರು ಮಾಡುವಂಥದ್ದು ಏನು ಉಳ್ಕೊಂಡಿಲ್ಲ ಮೇಡಮ್ ಇಲ್ಲಿ ಅವನು ಮಾಡಿರೋದೇನು ಎಲ್ಲ ಕಮಿಷನ್ ತೊಗೊಳೋದು ಅಷ್ಟೇ ಆಗಲೇ ಎಲ್ಲ ಕಡೆ ಪಿ ಡಿ ಒಗಳಿಗೆ ಎಲ್ಲ ಮೀಟಿಂಗ್ ಕರೆದು ಏನೇನು ಮಾಡಿದ್ದಾನೆ ಎರಡು ದಿನದಿಂದ ನೋಡ್ತಾನಿದ್ದೀವನು ಟೌನ್ ಒಳಗೆ ನಾವು ಕಮಿಷನ್ ತಂದೆ ಒಂದು ಏನಿದ್ರು ಇಲ್ಲಿ ಯೋಗ್ಯ ಇಲ್ಲೇನು ಕಿತ್ತಿ ದಬಾಕೋದು ಏನಿಲ್ಲ ಅವನು ಒಳ್ಳೆ ಕೆಲಸ ಏನಂತೂ ಮಾಡೋದಿಲ್ಲ ಅವನು ಕಮಿಷನ್ ತಂದೆಗಿಳೀತಾನೆ ಇಲ್ಲಿ ಅಷ್ಟೇ ಒಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸೋಲಿಗೆ ಈ ಗ್ಯಾರಂಟಿಗಳೇ ಕಾರಣ ಆಮೇಲೆ ಸೋತಾದ ಮೇಲೆ ಗೆದ್ದವರು ಉಡಾಫೆಯಾಗಿ ದುರಂಕಾರದಾಗಿ ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ ರಣ ಹೇಳಿ ಪರ್ಚೇಸ್ ಏನು ರೀ ಇದು ಮಾಧ್ಯಮದಲ್ಲಿ ಜೋಡ್ ತೊಗೊಂಡು ಹೊಡೆದು ಬಿಡ್ತಾರೆ ನಮ್ಮ ಜನ ರೊಚ್ಚಗಿದ್ರೆ ಯಾತ್ಕಂಗೆ ಮಾಡ್ತಾರೆ ಒಂದು ಅವಕಾಶ ಅವಧಿ ಕೊಟ್ಟಿದೆ ಅದನ್ನು ತೃಪ್ತಿಪಡಿಸ್ಕೊಂಡು ಮಾತಾಡಬೇಕಷ್ಟೇ ಎಲ್ಲ ಎಲ್ಲೆಲ್ಲೋ ಮಾತು ದಳನೇ ನಿರ್ನಾಮ ಮಾಡ್ತೀನಿ ಅಂದರೆ ಇವನು ಇವನು ಪಕ್ಷಾಂತ್ರಿ ಯೋಗೇಶ್ ಅವರು ಪಕ್ಷಾಂತ್ರಿ ಯಾಕ್ರಿ ಇವೆಲ್ಲ ಮಾತಾಡಬೇಕು ಅಂಡ್ರೆಸ್ಟಿಮೇಟಾಗಿ ಮಾತಾಡಿದ್ರೆ ಅಗೌರವ ಅಲ್ಲ ನನ್ನ ಸಭೆಯಲ್ಲಿ ಕರೆದ್ರೆ ಅಲ್ಲೇ ಮಾತಾಡ್ತಿದ್ದೆ ಸ್ಟೇಜಲ್ಲಿ ನನಗೆ ಅವಕಾಶ ಸಿಕ್ಕಲಿಲ್ಲ ಇಲ್ಲಿ ಮಾತಾಡ್ತಾ ಇದ್ದೀನಿ ಏನು ಮಾತಾಡೋದು ಅಗೌರವಾಗ ಮಾತಾಡೋದ್ರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಅನುಭವಿಸ್ಬೇಕು ರಣೆ ಹೇಳಿ ಇದನ್ನೆಲ್ಲನು ಅವ್ರದ್ದು ವಂಶ ತೆಗಿತೀನಿ ಎಲ್ಲನೂ ಪರ್ಚೇಸ್ ಮಾಡ್ತೀನಿ ಅಂದರೆ ಅರ್ಥ ಏನಿದೆ ಇವನು ಎಲ್ಲೋದ್ರಲ್ಲಿ ಆಪರೇಷನ್ ಮಾಡೋದು ಇವನು ಮುಳ್ಳು 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 ಇವನು ಎಲ್ಲೋಯ್ತನಲ್ಲಿ ಮುಳ್ಳು ಅವರು ಯೋಗೇಶು ಇನ್ನಾರು ಏನ್ರಿ ರೀ ತೆಗೆದು ಬಿಡ್ತೀನಿ ಪರ್ಚೇಸ್ ಏನು ಇವನು ಎಲ್ಲಿ ಹೋಯ್ತಾನೆ ಇವ್ನಿಗೆ ಅಧಿಕಾರ ಬೇಕು ಬರೀ ಫ್ರೀ ಬಡ್ತ ಇವನೇನು ಏನಿಲ್ಲ ಇಷ್ಟೇ ಕಲ್ತಿರು ವಿದ್ಯ ಏನು ಮಾಡಿದಾನೆ ಏನು ಮಾಡಿದಾನೆ ಇವನು ಏನು ಮಾಡಬೇಕಾಗಿತ್ತು ಅವರು ಏನು ಮಾಡ್ತಾನೆ ಇವನೇನು ನಮಗೆ ಏನು ಮಾಡೋದು ಬೇಡ ದಯವಿಟ್ಟು ಓದ್ದು ಡಿವೈಡ್ ಆಯ್ತಾ ಡಿವೈಡ್ ಏನಿಲ್ಲ ನಾವು ಮ್ಯಾಕ್ಸಿಮಮ್ ತಗೊಂಡಿದೀವಿ ಗೌರವಾನ್ವಿತವಾಗಿ ಮಾತಾಡೋದು ಕಲೀಲಿ ಅಷ್ಟೇ ಬಾಕಿ ವಿಚಾರ ಬೇಡ ಗೌರವಾನ್ವಿತವಾಗಿ ಮಾತಾಡದೆ ಹೋದ್ರೆ ನಾವು ಕಾರ್ಯಕರ್ತರ ದಂಗೆ ಎದ್ದು ಮನೆ ಬಾಕಲ್ಲ ತಡ್ತೀವಿ ಇಷ್ಟೇ ವಿಚಾರ ಏನಿವ್ನು ಈಗ ಸಿ ಪಿ ಯೋಗೇಶ್ವರ್ ಅವರು ಎಮ್ ಎಲ್ ಎ ಆಗ್ಬಿಟ್ಟಿದ್ದಾರೆ ಸೊ ಅಭಿವೃದ್ಧಿ ಕೆಲಸಗಳೆಲ್ಲ ಏನಾಗ್ಬೇಕು ನಿಮಗೆ ನಮಗೇನು ಅವಶ್ಯಕತೆ ಇಲ್ಲ ನಾವೇನು ನಿರೀಕ್ಷೆ ಮಾಡೋದಿಲ್ಲ ಅವ್ರ ಕಡೆ ಫಾಲೋಯರ್ಸ್ ಗೆಲ್ಸಿದಾರಲ್ಲ ಅವರು ನಿರೀಕ್ಷೆ ಮಾಡಿಕೊಳ್ಳಿ ಇವ್ರು ಮಾಡಿರೋದು ನಮ್ಗೆ ಸಾಕಷ್ಟಿದೆ ಇನ್ನೇನು ಮಾಡ್ಬೇಕ ಇವ್ರೇನೂ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಇವನೇನು ಮಾಡಿದ್ದಾನೆ ಬರೀ ಪಕ್ಷಾಂತರಿ ಕೆಲಸ ಇಲ್ಲಿ ನಾವೇ ಟಿಕೆಟ್ ಕೊಡ್ತಿದ್ವಲ್ಲ ಯಾಕೆ ಹೋಗ್ಬೇಕಿತ್ತು ಇವನು ಡಬಲ್ ಗೇಮು ಟ್ರಿಬಲ್ ಗೇಮು ಶೂಟರ್ಸ್ ಕೆಲಸ ನಮಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಕಾಗಿಲ್ಲ ಏನಿಲ್ಲ ನೋಡೋಣ ಮುಂದೆ ಗೌರವವಾಗಿ ಮಾತಾಡಿದ್ರೆ ಸರಿ ಗೌರವವಾಗಿ ಮಾತಾಡಿದ್ರೆ ದಂಗೆ ಎದ್ದು ಜನ ಹೋಗಬೇಕಾಯ್ತದೆ ಅಷ್ಟೊಂದು ಖಚಿತ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಇಂಥ ಬ್ಯಾಡಗಿ ತಾಲೂಕು ಬಂದಿದ್ದೀನಿ ಮೇಡಮ್ ನಮ್ಮ ತಾಲೂಕು ಅಧ್ಯಕ್ಷರು ನಾವು ಸೊ ಇವಾಗ ನಮ್ಮ ನಿಖಿಲ ಸೋತೋಬಿಟ್ಟು ಭಾಳ ಭಾಳ ನಮಗೆ ದುಃಖ ಆಯ್ತು ಮೇಡಮ್ ಇದು ಬೈ ಎಲೆಕ್ಷನ್ ಆಯ್ತಲ್ವಾ ಸೊ ಎಲ್ಲರೂ ದುಃಖ ಆಗುತ್ತಿಲ್ಲ ಅಂತಲ್ಲ ಸೊ ಏನಂತಂದ್ರೆ ಇದು ಈ ಪ್ರಪಂಚನ ನೋಡುತ್ತೆ ಕರ್ನಾಟಕ ಚನ್ನಪಟ್ಟದ ಮೇಲೆ ಇತ್ತು ಎಲ್ಲರಿಗೂ ಸೊ ಇವತ್ತೇನಂತಂದರೆ ಬಹಳ ದುಃಖ ಐತೆ ನಮಗೆ ನಾವು ಅಲ್ಲಿಂದ ಇಲ್ಲಿ ಬರೋದು ಅವಶ್ಯಕತೆ ನಮಗೆ ಇದ್ದಿಲ್ಲ ಈ ಸನ್ಮಾನ ಹಿಡ್ಕೊಂಡಿತ್ತು ನಮಗೆಲ್ಲ ಬನ್ನಿ ಅಂತೇಳಿ ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ವಾಮಿ ಅವರ ಸೋಲಿಗೆ ಕಾರಣ ಏನಾಗಿರ್ಬೋದು ಕಾರಣ ಏನಂತಂದ್ರೆ ಅದ್ರಲ್ಲ ರಾಜಕೀಯ ಗಿಮ್ ಅದೆಲ್ಲ ಏನಂತಂದ್ರೆ ಬಿಟ್ಟಿ ಬಿಟ್ಟಿ ಹೋಗ್ಬಿಟ್ರಲ್ಲ ಮೇಡಮ್ ಬಿಟ್ಟಿ ಭಾಗ್ಯ ಅಂತ ಇದೆ ಇದಾಗ ಬಸ್ ಫ್ರೀ ಅಂತ ಐತೆ ಎರಡ್ ಸಾವಿರ ರೂಪಾಯಿ ಅಂತ ಫ್ರೀ ಅಂತ ಐತೆ ರೇಷನ್ ಕಾರ್ಡ್ಗೆಲ್ಲ ಫ್ರೀ ಬರ್ತೈತೆ ಅದೆಲ್ಲ ಬಿಟ್ಟಿ ಭಾಗ್ಯ ಹೋಗ್ಬಿಟ್ರೆ ಹೆಣ್ಮಕ್ಳು ಆಲ್ಮೋಸ್ಟ್ ಆಗ ಇವತ್ತು ನಾವು ಪೇಪರ್ ಅಲ್ಲಿ ನೋಡಿದಾಗ ನ್ಯೂಸ್ ಅಲ್ಲಿ ನೋಡಿದಾಗ ಸೊ ಏನಾಯ್ತು ಅಂದ್ರೆ ಹೆಣ್ಮಕ್ಳದು ಇವತ್ತು ವೋಟಿಂಗ್ ಜಾಸ್ತಿ ಆಗೈತೆ ಚನ್ನಪಟ್ಟಣದಲ್ಲಿ ಸೊ ಆ ದೃಷ್ಟಿಯಿಂದ ಹೆಣ್ಮಕ್ಳು ಮೈಲಿಗೆ ಐತೆ ರೀ ಇದರಿಂದ ಅವ್ರು ತಿಳ್ಕೊಬೇಕಾಗಿತ್ತು ತಿಳ್ಕೊಂಡಿಲ್ಲ ಮೇಡಮ್ ನಾವು ಹಾವೇರಿ ಜಿಲ್ಲೆ ಬ್ಯಾಡಿ ತಾಲೂಕಿಂದ ಬಂದಿರೋದು ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರು ನಾವು ಭಾಳ ದುಃಖ ಆಯಿತು ನಮಗೆ ತುಂಬ ಕಷ್ಟ ಆಯಿತು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಚಾಮೇಗೌಡ ಅಕ್ಕೋರು ಓಕೆ ನಿಖಿಲ್ ಕುಮಾರ್ ಸ್ವಾಮಿ ಬೈ ಎಲೆಕ್ಷನ್ನಲ್ಲಿ ಸೋಲೋಕೆ ಕಾರಣ ಏನಿರ್ಬೋದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಒಂದು ಪಂಚಾಯತಿಗೆ ಒಬ್ಬೊಬ್ಬರು ಮಿನಿಸ್ಟ್ರು ಒಂದೊಂದು ಗ್ರಾಮ ಪಂಚಾಯತಿಗೆ ಒಬ್ಬೊಬ್ಬ ಎಮ್ ಎಲ್ ಎ ಮತ್ತು ಎಲೆಕ್ಷನ್ ಇಂದಿನ ಹೆಂಗಸಿಗೆ ಇತ್ರು ದುಡ್ಡು ಆರು ಆರು ಸಾವಿರ ಒಂದೇ ಸರಿ ಅಂತ ನಿಲ್ಲಿಸ್ಕೊಂಡಿದ್ರು ಎಲೆಕ್ಷನ್ ಪರ್ಪಸ್ಗೋಸ್ಕರನೇ ಒಂದೇ ಸರಿ ಎಂಟು ಸಾವಿರ ದುಡ್ಡು ಹಾಕಿದ್ರು ಪ್ಲಸ್ ಹಾಲೂನು ದುಡ್ಡು ಹಾಕಿದ್ರು ಎಲ್ಲ ಹಾಕೋದು ಹೆಂಗಸಿಗೆ ಅದು ಎಲ್ಲೋ ಒಂಥರ ಪರಿಣಾಮ ಬೀರ್ತು ಇದಾಗ್ತವ್ರೆ ನಾವು ಈ ಸರಿ ನೀವು ಹಾಕಿಲ್ಲ ನೀವು ದುಡ್ಡು ನಿಲ್ಲಿಸ್ತೀವಿ ಅಂತಂದ್ರಾಗಿ ಹೆಂಗ್ಸುದು ಅವ್ರಿಗೆ ಇದಾಯ್ತು ಅಷ್ಟೇ ಪ್ಲಸ್ ಪಾಯಿಂಟ್ ಆಯಿತು ಮುಸ್ಲಿಮ್ ಸಮುದಾಯದ ಮತಗಳು ಒನ್ ಸೈಡ್ ಆಗೋಯ್ತಂತ ಅದು ಹಂಡ್ರೆಡ್ ಪರ್ಸೆಂಟ್ ಶೂರು ಮುಸ್ಲಿಮ್ ಮತ ಇದು ಒಂದೇ ಸಾವಿರ ಆರುನೂರ ಎಪ್ಪತ್ತೈದು ದೊಡ್ಡ ಬಿದ್ದೈತೆ ನಮಗೆ ಇಪ್ಪತ್ತ್ನಾಲ್ಕು ಸಾವಿರ ಓಟ್ಗೆ ಅದೊಂದೇ ಸೈಡ್ ಬಿದ್ದಿರೋದು ಒಕ್ಕಲಿಗರ ಓಟ್ ಡಿವೈಡ್ ಆಯ್ತಾ ಆಗೈತೆ ಡಿವೈಡ್ ಆಗೈತೆ ನಮ್ಮ ಎಕ್ಸ್ಪೆಕ್ಟೇಷನ್ ಬಂದಿಲ್ಲ ಒಕ್ಕಲಿಗ ಓಟು ನಾವು ಅರವತ್ತರವತ್ತೈದು ಸಾವಿರ ಬೀಳ್ತದೆ ಅಂದ್ಕೊಂಡಿದ್ದೋ ಅದು ನಲ್ವತ್ತೈದು ಸಾವಿರ ಬಂದಿರೋದು ನಮಗೆ ಓಕೆ ಸೊ ಈ ಒಂದು ಸಭೆಯ ಬಗ್ಗೆ ಕೃತಜ್ಞತಾ ಸಭೆಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಮೇಡಮ್ ನಾವು ಸೋತಿದ್ದೀವಿ ಅಷ್ಟೇ ಸತ್ತಿಲ್ಲ ಇನ್ನು ಈ ದೇವ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಾಣ್ಯವರು ಕ್ಯಾನ್ವಾಸೇ ಮಾಡಿರಲಾಗ ಗೆದ್ದಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದು ಇಡೀ ಸರ್ಕಾರನೇ ಒಂದು ಹುಡುಗ ಮೂವತ್ತಾರು ವರ್ಷದ ಯುವಕನ ಮುಂಚೆ ಬಂದು ಇಡೀ ಸರ್ಕಾರನೇ ಸಿ ಎಮ್ ಡಿ ಸಿ ಎಮ್ಮು ಮೂವತ್ತು ಜನ ಮಿನಿಸ್ಟ್ರುಗಳು ಎಮ್ ಎಮ್ ಎಲ್ ಸಿಗಳು ಎಲ್ಲರೂ ಬಂದು ಮನೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟು ಕುತಂತ್ರದಿಂದ ಗೆದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಗೆದ್ದೇ ಗೆಲ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಬಸವರಾಜಪ್ಪ ಅಂತ ಓಕೆ ನಿಖಿಲ್ ಅವರು ಬೈ ಎಲೆಕ್ಷನ್ನಲ್ಲಿ ಸೋತಿದ್ದಕ್ಕೆ ಕಾರಣ ಏನಿರ್ಬೋದು ಕಾರಣ ಏನು ಅಂದರೆ ಮುಸ್ಲಿಮ್ಸ್ ಓಟೆಲ್ಲ ಮುಸ್ಲಿಮ್ ಓಟೆಲ್ಲ ಕಾ ಯೋಗೇಶ್ವರಿಗೆ ಅದರಿಂದ ಸೋಲ್ಬೇಕಾಗಿ ಬಂದದೆ ಹಳ್ಳಿಗಳೆಲ್ಲ ಮಾಮೂಲಿ ಜೆ ಡಿ ಎಸ್ಗೆ ಹಾಕಿದ್ದಾರೆ ಮುಸ್ಲಿಮ್ ಓಟು ಪಕ್ಕ ಎಲ್ಲ ಅಲಬಿದ್ದಾರೆ ಗ್ಯಾರಂಟಿ ಯೋಚನೆ ಏನಾದರೂ ಕೈ ಹಿಡಿತಾ ಕಾಂಗ್ರೆಸ್ ಹಾಂ ಕೈ ಹಿಡಿತು ಹೆಂಗೆ ಅಂದರೆ ಈ ಓಟು ನಾಳಕ್ಕೆ ಅಂತ ನಾಲ್ಕು ನಾಲ್ಕು ಸಾವಿರ ಗುಹಲಕ್ಷ್ಮಿದು ಅದು ಎಲ್ಲನೂ ಒಂದೇ ದಿನ ಬಿಟ್ಬಿಟ್ರು ನಾಳೆ ಕೋಟು ಬರೀ ಚನ್ನಬಣ್ಣ ತಾಲೂಕು ಮಾತ್ರ ಬಿಟ್ಟಿರೋದು ಇನ್ಯಾವುದು ಯಾವ್ದಕ್ಕೂ ಇಲ್ಲ ಆ ಥರ ಬಿಟ್ಟು ಹಾಲೊಂದು ದುಡ್ಡು ಅದು ಎಲ್ಲನೂ ಬಿಟ್ಬಿಟ್ಟವ್ರೆ ಆದ್ದರಿಂದ ಸೋಲ್ಬೇಕಾದ ಕಾರಣ ಅಷ್ಟೆ ಹ್ಞೂ ಇವರು ನಮ್ಮ ನಿಖಿಲ್ಸ್ ಕುಮಾರಸ್ವಾಮಿಯವರು ಸೋಲ್ಬೇಕಾದ್ರೆ ಮೊದಲನೇ ಕಾರಣ ಇನ್ನೂ ಅಂದರೆ ಇವರು ಸಿದ್ದರಾಮಯ್ಯನವರು ಬೀಕ್ ನಮ್ಮ ಮೂರು ಕ್ಷೇತ್ರದ್ದು ಬಂದ್ಬಿಟ್ಟು ನಮ್ಮದೇ ಸರ್ಕಾರದ ನಮ್ಮದೇ ಆದಂಥ ಆಡಳಿತ ನಮ್ಮದೇ ಆದಂಥ ಇದು ಬೀಕ್ತವ್ರೆ ಇದು ಮೊದಲನೇ ತಪ್ಪು ಯಾರಿಗೆ ನಾನೊಬ್ಬ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪ್ರಜ್ಞಾವಂತ ಎಲಗ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ ಬೀಗ್ತಾ ಇರೋದು ಮೊದಲನೇ ತಪ್ಪು ಇಂಥ ಸರ್ಕಾರ ಎಷ್ಟು ಬಂದಿದ್ದವೋ ಇಂಥ ಸರ್ಕಾರ ಎಷ್ಟು ಹೋಗಿದ್ದವೋ ಆದರೆ ಏನೋ ಪುಕ್ಸಟ್ಟೆ ಕೊಟ್ಟಿವಿ ಅಂತ ಹೇಳ್ತಾವ್ರೆ ಅದು ಸುಳ್ಳು ಶುದ್ಧ ಸುಳ್ಳು ಜ ಪುಕ್ಸಟ್ಟೆ ಸುಳ್ಳಿಗೆ ಯಾರೂ ಮನೆ ಹಾಕ್ತಿಲ್ಲ ಐದೈದು ಸಾವಿರ ಹತ್ತು ಹತ್ತು ಸಾವಿರ ದುಡ್ಡು ಹಂಚಿ ಗೆದ್ದಿದ್ದಾರೆ ಅದು ಮೊದಲನೇದು ಸಿದ್ದರಾಮಯ್ಯನವ್ರಿಗೆ ಇವತ್ತು ಇನ್ನೂ ಎಚ್ಚರಿಕೆ ತಗೋಬೇಕಾದ್ರೆ ಭಾಳ ಯೋಚನೆ ಅದೇ ಗೆದ್ದಿರೋರು ಯಾರೇ ಆಗಿರ್ಬೋದು ನಮ್ಮ ಯೋಗೇಶ್ ಆಗಿರ್ಬೋದು ನಮಗೆ ಶತ್ರುಗಳೇನಲ್ಲ ಅದು ಒಂದು ವಿಚಾರ ಹೇಳಬೇಕು ಅಂದರೆ ಇವರು ಪುಕ್ಚಟೆ ಕೊಟ್ಟಿರೋದ ಒಂದು ರೂಪಾಯಿ ದುಡ್ಡು ಅಂತೇ ಹೋಗಿದ್ರು ಅವರು ಪುಕ್ಚಟೆ ಅದು ವ್ಯವಸ್ಥೆ ಆಗದೆ ಅಂತ ಹೇಳ್ಬೋದಾಗಿತ್ತು ಇವರು ಐದೈದು ಸಾವಿರ ಹತ್ತು ಸಾವಿರ ಸಾವಿರ ಕೊಟ್ಟಿ ಗೆದ್ದವ್ರೆ ಆದರೆ ಇರಲಿ ದುಡ್ಡನ್ನ ಜನದಿಂದ ಕೊಟ್ಕೊಂಡವ್ರೆ ದುಡ್ಡನ್ನ ಜನ ಕೊಟ್ಕೊಂಡವ್ರೆ ತಿಳ್ಕೊಂಡಿರ್ಬೇಕು ಅವರು ಮುಂದೊಂದು ದಿವಸ ಇದೇ ಜನ ಪಾಠ ಕಲ್ತಾರೆ ಅಂತ ನಂಬಿಕೆ ನಮ್ಗೆ ಅದೇ ಮುಂದೆ ಒಂದು ದಿವಸ ನಾವು ಬಂದೇ ಬರ್ತೀವಿ ಹತ್ತೊಂಬತ್ತು ಸೀಟಿಂದ ಏನು ಏಕಾಂಗಿ ಹೋರಾಟ ಮಾಡಿ ಇವತ್ತು ಸಿದ್ದರಾಮಯ್ಯ ಹೇಳ್ಬೋದು ನಾವು ಬೀಗ್ದು ಅಂತ ಬೀಗ್ತಾ ಇರ್ಬೋದು ಅಂಥದ್ದೊಂದು ಪಕ್ಷ ಕಟ್ಟಿ ಕರ್ನಾಟಕದಲ್ಲಿ ಇಂಥದ್ದೊಂದು ಹೆಸರು ತೊಗೊಳ್ಳಿ ಸಿದ್ದರಾಮಯ್ಯ ಸ್ವಂತ ಪಕ್ಷ ಕಟ್ಟಿ ಚಾಲೆಂಜ್ ಆಗಿ ಒಬ್ಬ ಮುಖ್ಯಮಂತ್ರಿ ಆಗಿ ಇಂಥದ್ದೊಂದು ಪಕ್ಷ ಕಟ್ಟಿ ಅವರು ಚಾಲೆಂಜ್ ಆಗಿ ಒಂದು ಒಂದು ಇಪ್ಪತ್ತು ಸೀಟ್ ತಗೊಬಿಡ್ಲಿ ಅವ್ರ ಯೋಗ್ಯತೆಗೆ ಯಾರದೋ ನೆಟ್ಟಿರೋ ಆಲ್ ಮಾರದಡಿಯಲ್ಲಿ ಕುತ್ಕೊಬಿಟ್ಟು ನಂದಿ ಆದಂಥ ತರಗು ನಂದಿ ಆದಂಥ ನೆರಳು ನಂದಿ ಆದಂಥ ಹಣ್ಣು ಎಲ್ಲ ಪಕ್ಷಿ ಪ್ರಾಣಿಗಳು ತಿಂದಾವೆ ಅಂತ ತಿಳ್ಕೊಂಡಿರ್ಬೋದು ಸಿದ್ದರಾಮಯ್ಯ ನೀವು ಕೊಟ್ಟಿರೋ ಪುಕ್ಸಟ್ಟೆ ನಿಮ್ಮ ಅಪ್ಪನ ಮನೆದಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ನಿಮ್ಮಪ್ಪನ ಮನೆಯದಲ್ಲ ನಮ್ಮ ಜೋಬನ್ ದುಡ್ಡು ನಮ್ಮ ನಮ್ಮೆರ್ತೀರ್ಗೆ ನಮ್ಮ ಹೆಂಗ್ಸ್ರಗಳಿಗೆ ತಲೆ ಕೆಡಿಸಿ ಇದನ್ನ ಈ ಸರ್ಕಾರನ ನೀವು ಎಲೆಕ್ಷನ್ ತಗೋಬೇಕು ಅಂತ ಇಷ್ಟಪಟ್ಟಿದ್ದೀರಿ ಮುಂದೊಂದು ದಿವಸ ಇದೇ ಯಂಗ್ಸರು ಇದೇ ಲೇಡೀಸು ಇದೇ ಪ್ರಜ್ಞಾವಂತ ಪ್ರಜೆಗಳು ನಿಮಗೆ ಬುದ್ಧಿ ಕಲಸೆ ಕಲ್ಸ್ತಾರೆ ಎಲ್ಲಿ ಬೇಕಾದ್ರೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದನ್ನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಮೇಡಮ್ ಈಗ ನೂತನವಾಗಿ ಗೆದ್ದಿರುವಂಥ ಶಾಸಕರಿಗೆ ನಾ ಹೇಳೋದೇನಂದ್ರೆ ಅವರು ಅವ್ರು ಗೆದ್ದಿ ಅವ್ರಿಗೆ ಓಟ್ ಹಾಕಿರುವಂತ ಕಾರ್ಯಕರ್ತರು ಉಳಿಸ್ಕೊಳ್ಳಿ ಅವ್ರು ಅಷ್ಟೇ ಸಾಕು ನೆಕ್ಸ್ಟ್ ಎಲೆಕ್ಷನ್ ಗಂಟ ಇನ್ನೇನು ಹೇಳೋಕೆ ಇಷ್ಟೇ ಇಷ್ಟಪಡೋಲ್ಲ ನಾವು ನಮಗೆ ಇದ್ದೇ ಇರ್ತೀವಿ ಅವ್ರು ಗೆದ್ದಿದ್ರಲ್ಲ ಅವ್ರು ಉಳಿಸ್ಕೊಳ್ಳಿ ಅವ್ರಿಗೆ ಕೆಲಸ ಮಾಡಿಕೊಡ್ಲಿ ಇನ್ನು ಮೂರು ವರ್ಷ ಅವಕಾಶ ಇದೆ ಆ ಮೂರು ವರ್ಷ ಅವಕಾಶದಲ್ಲಿ ಏನು ಮಾಡ್ತಾರೆ ನೋಡೋಣ ನಮ್ಮೂರ್ಗಂತೂ ಏನು ಒಂದು ರೂಪಾಯಿ ಮಾಡಲಿಲ್ಲ ಓಕೆ ನಿಖಿಲ್ ಸ್ವಾಮಿ ಅವರು ಯಾಕಾಗಿ ಸೋತಿರ್ಬೋದು ಮೇಡಮ್ ಒಂದು ಸಮುದಾಯ ಒಂದೇ ಕಡೆ ವಾಲಿದೆ ಅಷ್ಟೇ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದ್ದೀನಿ ಅಂತ ಒಂದು ಮಾತ್ರೆ ಬರುತ್ತೆ ಅದು ಸುಮ್ಮ ಮಾತ್ರೆ ಬಂದಿತ್ತು ಜನ ಎಲ್ಲ ಅದೇ ನುಂಗ್ತಿದ್ರು ಹಾಗೆ ಹೊಸ ಥರ ಬಂದಿದ್ದಾನೆ ಅಷ್ಟೇ ಯೋಗೇಶ್ವರ್ ಇವತ್ತು ಅವ್ನು ನುಂಗ್ತಾಯಿದ್ದಾರೆ ಕೆಲವು ಟೈಮ್ ಕಳೆದ ಮೇಲೆ ಗೊತ್ತಾಯ್ತು ಇದು ನಮಗೆ ಆರೋಗ್ಯ ಹಾನಿಕಾರಕ್ಕೆ ಅಂದ್ಬಿಟ್ಟು ಅದು ತ್ಯಜಿಸ್ತಾರೆ ಅಷ್ಟೇ ಹಾಗೆ ನೆಕ್ಸ್ಟು ಯೋಗೇಶ್ವರ್ ತ್ಯಜಿಸಿ ತ್ಯಜಿಸ್ತಾರೆ ದೇವೇಗೌಡರ ಕುಟುಂಬ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ತಂದೆ ತರ್ತಾರೆ ಮೇಡಮ್ ನಮ್ಮ ತಾಲೂಕಿನಲ್ಲಿ ಇವತ್ತು ಇಡೀ ಚನ್ನಪಣ್ಣ ತಾಲೂಕು ಕೆಲಸಗಳಾಗಿದೆ ಯಾರಿಂದ ಆಗಿದೆ ಅಂದರೆ ಕುಮಾರಸ್ವಾಮಿ ಅವರಿಂದ ಆಗಿದೆ ಆಯಿತಾ ಇವತ್ತು ನಮ್ಮ ಜನ ಏನು ಲೈಕ್ ಮಾಡ್ತಾವ್ರೆ ಅಂತ ಅಂದರೆ ಇವತ್ತು ಹೆಂಗಾಗಿದೆ ಅಂತ ಅಂದರೆ ಊರಲ್ಲಿ ಒಂದು ಒಳ್ಳೆಯದಾಗ್ಲಿ ಕೆಟ್ಟದಾಗಲಿ ಕುಮಾರಣ್ಣವರು ಬರಬೇಕು ಒಂದು ಐದು ಸಾವಿರನ ಹತ್ತು ಸಾವಿರನ ದುಡ್ಡು ಕೊಡಬೇಕು ಊರಿಗೆ ಬಂದು ಭೇಟಿ ಆಗಬೇಕು ಕೆಲಸ ಬೇಕಾಗಿಲ್ಲ ಜನಕ್ಕೆ ಕೆಲಸ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದೇನು ಅಂದ್ರೆ ಕುಮಾರಣ್ಣ ಊರಿಗೆ ಬರಬೇಕು ಇವತ್ತು ನಮ್ಮೂರಲ್ಲೂ ಕೆಲಸ ಆಗಿದೆ ನಾನು ಇಡೀ ಚನ್ನಪಣ್ಣ ತಾಲೂಕೆಲ್ಲ ಓಡಾಡಿ ಓಡಾಡಿರುವಂಥ ವ್ಯಕ್ತಿ ರೋಡ್ಗಳು ಹೆಂಗಿದೋ ಹೆಂಗೆ ಎಲ್ಲ ನಾನು ನೋಡಿರುವಂಥ ವ್ಯಕ್ತಿ ಅದು ಲೆಕ್ಕಕ್ಕಿಲ್ಲ ಕುಮಾರಣ್ಣ ಬರಲ್ರು ನಿಮ್ಮ ಕುಮಾರಣ್ಣ ಎಷ್ಟು ಸಲ ಬಂದಿದ್ದಾರಪ್ಪ ಊರಿಗೆ ಅಂತ ಕೇಳ್ತಾವ್ರೆ ಅದು ಇಂಪಾರ್ಟೆಂಟ್ ಆಗಿರೋದು ಇವತ್ತು ಹಣ ದೇಶ ಸೀಮಿತ ಇರ್ಬೋದು ಮಾಡ್ಕೋಬೇಡಿ ಕಾರಣ ಇವತ್ತು ಕೇಳ್ತಾ ಇರೋದೇನು ಅಂತ ಅಂದ್ರೆ ಚನ್ನಪಟ್ಟಣ ತಾಲೂಕ್ಗೆ ಕುಮಾರಣ್ಣ ಎಷ್ಟು ಸಲ ಬಂದಿದ್ರು ಇವತ್ತು ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳ್ತಾ ಇರೋದೇನು ಅಂತ ಅಂದ್ರೆ ಒಂದೇ ಒಂದು ಮನವಿ ನೀವು ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಕಾರ್ಯಕರ್ತ ಯಾವ ಫೋನ್ ಮಾಡ್ತಾನೋ ಅವತ್ತು ಒಂದು ವಿಸಿಟ್ ಕೊಡಿ ನೀವು ಬನ್ನಿ ನೀವು ಅವರ ಮನೆ ಒಂದು ಕಷ್ಟನೋ ಸುಖನೋ ನೀವು ಏನು ಕೈಲಾಗಿ ಸಹಾಯ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ವಿಸಿಟ್ ಕೊಟ್ಟು ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮಸ್ತೆ ಮ್ಯಾಮ್ ನಮಸ್ತೆ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರ ವಿರುದ್ಧ ಸಿ ಪಿ ಯೋಗೇಶ್ವರ್ ಅವರು ನಿಂತ್ಕೊಂಡಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಅವರು ಸೊ ನಿಖಿಲ್ ಸ್ವಾಮಿ ಅವರ ಈ ಒಂದು ಸೋಲಿಗೆ ಕಾರಣ ಏನಿರ್ಬೋದು ಯಾಕಂತಂದ್ರೆ ಚನ್ನಪಟ್ನ ಇದು ಜೆ ಡಿ ಎಸ್ ಭದ್ರಕೋಟೆ ಆಗಿತ್ತು ಇದೆಲ್ಲರೂ ಇವತ್ತು ಜಗ ಜಾಹೀರಾಗೋಗಿದೆ ಯಾವ ರೀತಿ ನಿಖಿಲ್ ಸ್ವಾಮಿ ಅವ್ರನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮಣಿಸಿದ್ದಾರೆ ಅಂತ ಒಬ್ಬ ನಿಖಿಲ್ ಸ್ವಾಮಿ ಒಂದು ಯುವ ನೇತಾರ ಬರೀ ಮೂವತ್ತಾರು ವರ್ಷದ ಯುವಕನನ್ನು ಸೋಲಿಸ್ಲಿಕ್ಕೆ ಇಡೀ ಕ್ಯಾಬಿನೆಟ್ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಇಡೀ ಕ್ಯಾಬಿನೆಟ್ ಕೂಡ ಬಂದು ಇಲ್ಲಿ ಬೀಡುಬಿಟ್ಟಿತ್ತು ಜೊತೆಗೆ ಡಿ ಸಿ ಎಮ್ ಆದಂಥವರು ನಮ್ಮ ನಾಯಕರಾಗಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಆರು ತಿಂಗಳಿಂದನೇ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಇಲ್ಲಿ ಚನ್ನಪಟ್ಟಣದ ಜನಕ್ಕೆ ಬಂದು ಪ್ರಾಮಿಸ್ ಮಾಡ್ತಾಯಿದ್ರು ನೀವು ಯಾರು ಅಲ್ಲ ನಾನೇ ಅಭ್ಯರ್ಥಿ ಅಂತ ನಾನೇ ಅಭ್ಯರ್ಥಿ ಅಂತ ಆಗಿದ ನಂತರ ಸಡನ್ನಾಗಿ ಯಾಕೆ ನೀವು ಒಂದು ಕ್ಯಾಡಿನೇಟೇ ಇರಲಿಲ್ವಲ್ಲ ನಿಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಮ್ಮಂಥವರೇ ಅಭ್ಯರ್ಥಿ ಇದ್ರಿ ಆದರೂ ಕೂಡ ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿ ಆಗಲಿಕ್ಕೆ ಒಬ್ಬ ಯೋಗ್ಯತೆ ಅಥವಾ ಒಂದು ಚಾರ್ಮಿರೋ ಅಂಥವ್ರನ್ನ ಯಾರೂ ನಿಮ್ಗೆ ಸಿಗಲಿಲ್ಲ ಸೊ ಹಾಗಾಗಿ ನೀವು ನಮ್ಮ ಬಿ ಜೆ ಪಿ ಎನ್ ಡಿ ಎ ನಮ್ಮ ಸರ್ಕಾರದ ಏನಿದೆ ಎನ್ ಡಿ ಎ ಪಕ್ಷಗಳನ್ನ ಅಭ್ಯರ್ಥಿಯನ್ನು ನೀವು ಕರ್ಕೊಂಡು ಬಂದು ನಿಲ್ಲಿಸಿದ್ರಿ ಈಗ ಹೇಳ್ತೀರಿ ನೀವು ನಮ್ಮ ಸಾಧನೆ ಸಾಧನೆ ಅಂತೀರ ಯಾವ ಸಾಧನೆ ನೀವು ಹೆಣ್ಮಕ್ಳಿಗೆ ಏನು ಮಾಡಿದ್ರಿ ನಾಳೆ ಬೆಳಿಗ್ಗೆ ಅವರು ವೋಟ್ ಮಾಡಬೇಕು ಹಿಂದಿನ ದಿನ ನೀವೇನು ಮಾಡಿದಿರಿ ಯಾವ ಘನಂದಾರಿ ಕೆಲಸ ಮಾಡಿದಿರಿ ನೀವು ಎರಡು ಮೂರು ತಿಂಗಳು ನೀವು ಯಾವುದು ಗೃಹಲಕ್ಷ್ಮಿ ಹಣನ ಯಾಕೆ ಉಳಿಸ್ಕೊಂಡಿದ್ರಿ ಇದೆಲ್ಲ ಪ್ರೀಪ್ಲಾನ್ ಅಲ್ವಾ ಪ್ರೀಪ್ಲ್ಯಾನ್ ಜೊತೆಗೆ ಅದು ಲಾಸ್ಟು ಲಾಸ್ಟ್ ಡೇಟು ಏನು ಬೆಳಗ್ಗೆ ಹೋಗಬೇಕು ಹೆಣ್ಮಕ್ಳೆಲ್ಲ ವೋಟ್ ಮಾಡೋಕ್ಕೆ ಅವತ್ತು ನೀವು ಗೃಹಲಕ್ಷ್ಮೀದ್ನ ಎರಡು ಸಾವಿರ ಅಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಸೇರಿಸಿ ಒಟ್ಟಿಗೆ ಹಾಕಿದ್ದೀರಾ ಮೂರು ತಾಲೂಕಿಗೆ ಸೇರಿಸಿ ಹಾಕಿದ್ರಿ ಇವತ್ತು ಬೇರೆ ಬೇರೆ ಇಡೀ ಕರ್ನಾಟಕದ ಹೆಣ್ಮಕ್ಳು ಕೇಳ್ತಿದ್ದಾರೆ ನಮ್ಗೆ ಯಾಕೆ ಹಾಕಿಲ್ಲ ಗೃಹಲಕ್ಷ್ಮಿ ಹಣ ಅಂತ ಯಾಕೆ ಹಾಕ್ಲಿಲ್ಲ ನೀವು ಇದರಲ್ಲಿ ಕುತಂತ್ರ ನಿಮಗೆ ಚನ್ನಪಟ್ಟಣ ಮತ್ತು ಈ ಶಿಗ್ಗಾವಿ ಸಂಡೂರು ಈ ಮೂರು ಗೆಲ್ಲಿ ಬೇಕಿತ್ತು ಅದಕ್ಕೆ ನೀವು ಪ್ಲಾನ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಹಣ ಹಾಕಿದ್ರಿ ಸೊ ಇದು ಇದು ಯಾವ ರೀತಿ ಯಾವ ಇದು ಎಲೆಕ್ಷನ್ ಚುನಾವಣೆ ಅಂತ ಹೇಳ್ತೀರಿ ನೀವು ಮುಸ್ಲಿಂ ಸಮುದಾಯದ ಓಟು ಒಂದು ಕಡೆ ಆಯ್ತಾ ಅದು ಮುಸ್ಲಿಂ ಸಮುದಾಯ ಖಂಡಿತ ನಮಗೂ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಇವರು ಜಮೀರ್ ಅವರು ಮಾನ್ಯ ಸಚಿವರು ಅವತ್ತೇನು ನಮಗೆ ಒಕ್ಲಿಗಿರಿ ನಾಯಕರಿಗೆಲ್ಲ ಒಂಥರ ಅವಮಾನ ಮಾಡಿದಂತಹ ನಾಯಕರು ಬಂದು ಅವ್ರು ಏನು ಮಾಡಿದ್ರು ಮುಸ್ಲಿಂ ಓಟ್ಗಳನ್ನ ಒಗ್ಗಟ್ಟಾಗಿ ತೊಗೊಂಡೋದ್ರು ಅಷ್ಟೇ ಆದರೆ ನಮ್ಮ ಒಕ್ಕಲಿಗರ ನಾಯಕರಿಗೆ ಅವಮಾನ ಮಾಡಿದ್ದಂಥವ್ರನ್ನ ನಾವು ಯಾಕೆ ಹಿಡಿಲಿಲ್ಲ ನಾವು ಯಾಕೆ ಎತ್ತಿಡಿಲಿಲ್ಲ ಆದರೆ ಇವರೆಲ್ಲ ಸೇರ್ಕೊಂಡಿದ್ದಾರೆ ಆದರೂ ಆದರೂ ನಮ್ಮ ಒಕ್ಕಲಿಗ ಜನಾಂಗದ ನಾಯಕರು ಎಂಬತ್ತೇಳು ಸಾವಿರ ಓಟ್ಗಳನ್ನು ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಇವತ್ತು ಅಂಕಿ ಸಂಖ್ಯೆಗಳಲ್ಲಿ ಸೋತಿರ್ಬೋದು ಅಷ್ಟೇ ಆದರೆ ಇಡೀ ರಾಜ್ಯದ ಮನೆ ಮನೆಯ ಪ್ರತಿಯೊಬ್ಬರ ಪ್ರಜೆಯ ಮನವನ್ನು ಗೆದ್ದಿದರೆ ಅವರ ಹೃದಯಕ್ಕೆ ಟಚ್ ಆಗಿದ್ದಾರೆ ಅವ್ರ ಸೋಲು ಸೋಲಲ್ಲ ಖಂಡಿತ ಇದನ್ನು ಯಾರು ಸೋಲು ಅನ್ಬೋದು ಆದರೆ ನಾವು ಯಾರೂ ಒಪ್ಕೊಳ್ಳೋಕೆ ತಯಾರಿಲ್ಲ ಇದು ನೀವು ಹೇಳ್ದಂಗೆ ಯಾವುದೋ ಒಂದು ಸಮುದಾಯದಿಂದ ಓಟ್ಗಳನ್ನ ಗೆದ್ದಿರ್ಬೋದು ಅಂತ ನೀವು ಹೇಳ್ತಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರಿಗೂ ತ ಏನು ತಪ್ಪು ಮಾಡಿದ್ದೀವಿ ಅಂತ ಅರಿವಾಗುತ್ತೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡೋದ್ರಲ್ಲೇನು ಅನುಮಾನ ಇಲ್ಲ ಅಂತ ನಾನು ಹೇಳ್ತೀನಿ ಇವತ್ತೇನು ಕಾಂಗ್ರೆಸ್ ಅಭ್ಯರ್ಥಿ ಯಾರು ನಮ್ಮ ಜೆ ಡಿ ಎಸ್ ಪಕ್ಷನ ಖಾಲಿ ಮಾಡಿಸ್ಬಿಡ್ತೀನಿ ನಾನು ಒಂದು ಮಾತು ಕೇಳ್ತೀನಿ ಇದೇ ಸಮುದಾಯದ ಹೆಣ್ಣುಮಕ್ಕಳು ಹೆಣ್ಮಗಳು ನಾನು ನೀವು ಖಾಲಿ ಮಾಡ್ಸೋಕೆ ಮೊದಲೇ ನಾನೇ ನಿಮ್ಮ ಪಕ್ಷ ಖಾಲಿ ಮಾಡಿ ಜೆ ಡಿ ಎಸ್ ಸೇರ್ಕೊಂಡಿದ್ದೀನಲ್ಲ ಆದರೆ ನಾನು ಲೀಡ್ರಾಗಿ ಬಂದಿಲ್ಲ ಕಾರ್ಯಕರ್ತೆಯಾಗಿ ಬಂದಿದ್ದೀನಿ ನೀವು ಲೀಡರ್ಗಳನ್ನ ಖಾಲಿ ಮಾಡಿಸ್ಬೋದಷ್ಟೇ ಎಮ್ ಎಲ್ ಎಲ್ಲ ಕಾರ್ಯಕರ್ತನ ಖಾಲಿ ಮಾಡ್ಸಕ್ಕಾಗಲ್ಲ ಓಕೆ ಈ ಒಂದು ಸಭೆ ಕೃತಜ್ಞತಾ ಸಭೆಯ ಬಗ್ಗೆ ಏನು ಹೇಳಕ್ ಇಷ್ಟಪಟ್ಟು ನಮ್ಗೆ ನಿಜಕ್ಕೂ ತುಂಬಾ ಇವತ್ತಂತೂ ನಾವೊಂದು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಇವತ್ತು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆದವರ ಮಾತುಗಳನ್ನ ಕೇಳಿ ನಮ್ಮ ಕೇಂದ್ರ ಸಚಿವರು ಯಾರು ನಮ್ಮ ಕುಮಾರಣ್ಣನವರ ಮಾತುಗಳಿ ಕೇಳಿ ಇವತ್ತು ಆತ್ಮವಿಶ್ವಾಸ ಇಮ್ಮಡಿಯಾಗಿದೆ ನಮಗೆಲ್ರಿಗೂ ನಮ್ಮ ಖಂಡಿತ ಇದು ಸೋಲು ಸೋಲಲ್ಲ ನಾವು ಎರಡು ಸಾವಿರದ ಇಪ್ಪತ್ತಾರಿಗೆ ಬರುತ್ತೋ ಇಪ್ಪತ್ತೇಳಿಗೆ ಬರುತ್ತೋ ಇಪ್ಪತ್ತೆಂಟಿಗೆ ಬರುತ್ತೋ ಚುನಾವಣೆ ಗೊತ್ತಿಲ್ಲ ಅವತ್ತು ನಾವು ಇದಕ್ಕೆ ತಕ್ಕ ಪಾಠವನ್ನು ಕಲಸೇ ಕಲಿಸ್ತೀವಿ ಅಂತ ಇವತ್ತು ಚನ್ನಪಟ್ಟಣ ಎಲ್ಲ ಜನತೆಯ ಪರವಾಗಿ ಮತದಾರರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಓಕೆ